ಎರಡನೇ ತೀರ್ಮಾನ, ನಮ್ಮ ಸಮಾಜದ ರೀತಿ ನೀತಿಗಳನ್ನ ಒಡೆದು ಹಾಕೋ ಷಡ್ಯಂತ್ರ ಮಾಡಿದಾನೆ ಈ ಕೃಷ್ಣ. ಇವನಿಗೆ ನಾವ್ ಯಾವ ತರ ಶಿಕ್ಷೆನ ಕೊಡ್ಬೇಕು? ಯಾರಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಅಕಸ್ಮಾತ್ ಇವತ್ತು ಇವನ್ ಯೋಚನೆ ಗೆದ್ಬಿಟ್ಟಿದ್ರೆ ಆಗ ನಿಶ್ಚಿತವಾಗಿ ಒಂದು ಹೊಸ ರೀತಿ ಪ್ರಾರಂಭ ಆಗೋಗ್ಬಿಡ್ತಿತ್ತು. ಇವತ್ತು ಒಂದ್ ವೇಳೆ ಭೈರವನ್ ಮದ್ವೆ ಮಂಟಪದಲ್ಲಿ ಆಗೋಗಿದ್ದಿದ್ರೆ ನಾಳೆ ಮತ್ತಿನ್ಯಾರೋ ವರನ ಅಪಹರಣ ಮಾಡಿ ಅವನ ಸ್ಥಾನದಲ್ಲಿ ಕುತ್ಕೊಂಡು ಮದ್ವೆ ಆಗ್ಬಿಡ್ತಾ ಇದ್ದ. ಮತ್ತೆ ಅದ್ರ ಪರಿಣಾಮ ಬರ್ಸಾನದ ಪ್ರತಿ ಕನ್ಯೇನು ಈ ಭಯದಲ್ಲಿರ್ತಿದ್ಲು. ಯಾರು ಗೊತ್ತು ತನ್ನ ಜೊತೆ ಮದ್ವೆ ಮಂಟಪದಲ್ಲಿ ವರನ ವೇಷದಲ್ಲಿ ಯಾರು ಕೂತಿದಾರೋ ಅಂತ. ನಿಮ್ಮ ಗೆಳೆಯ ನಮ್ಮ ಮಗ, ಹಾಗಾಗಿ ಶಿಕ್ಷೆ ಅಂತೂ ನೀವು ಕೊಡಲ್ಲ. ಆದ್ರೆ ಮುಖ್ಯಸ್ಥರೇ, ಯಾರು ನಮ್ಮ ಮಾನ ಮರ್ಯಾದೆ ಜೊತೆ ಆಟ ಆಡಿದರೋ, ಯಾರ್ ನಮ್ ಹುಡುಗರ ದಾರಿನ ತಪ್ಪಿಸಿದ್ರೋ, ಮತ್ತೆ ಯಾರ್ ನಮ್ ಹುಡುಗಿಗೆ ಮೋಸನ ಮಾಡಿದ್ರೋ, ನಮ್ಗಿಂತ ಹುಡುಗ ನಮ್ಮ ಊರಲ್ಲಿ ಬೇಕಾಗಿಲ್ಲ. ಈ ಕೃಷ್ಣ ಇವತ್ತು ನಮ್ಮ ಬರ್ಸಾನ ಬಿಟ್ಟು ಹೋಗ್ಲೇಬೇಕು. ಇಲ್ಲಿ ಎರಡು ವಿಷಯನ ಒಂದಕ್ಕೊಂದು ಸೇರಿಸೋದ್ರಿಂದ ಏನು ಲಾಭ ಇಲ್ಲ. ಕೃಷ್ಣನ ಅಪರಾಧಕ್ಕೆ ಶಿಕ್ಷೆ ನಿಶ್ಚಯ ಮಾಡುವುದು ಖಂಡಿತ ಆಗ್ಲೇಬೇಕು. ಕೃಷ್ಣ ಬರ್ಸಾನ ಬಿಟ್ಟು ಹೋಗೋದು ಅಂದ್ರೆ ಇಡೀ ಗೋಕುಲ್ದವರೆಲ್ಲರೂ ಹೊರಗೆ ಹಾಕೋದು. ಹಾಗೆ ಮಾಡೋದು ಸರಿಯಲ್ಲ. ಅದೇ ಸರಿ ಹೋಗೋದು ಬಾನು. ಬರ್ಸಾನದ ಜನಗಳ ಮನಸ್ಸು ತುಂಬಾ ವಿಶಾಲವಾಗಿದೆ. ನೀವು ನಮಗೆ ಆಶ್ರಯ ಕೊಟ್ರಿ, ನಮಗೆ ಗೌರವ ಕೊಟ್ರಿ, ಆದರೆ ಮನಸ್ಸು ಎಷ್ಟು ವಿಶಾಲವಾಗಿರುತ್ತೋ ಆಘಾತನೂ ಅಷ್ಟೇ ಆಳವಾಗುತ್ತೆ. ಬರ್ಸಾನದ ಜನಗಳ ಆದೇಶ ನಾವಿಲ್ಲಿಂದ ಹೋಗ್ಬೇಕು ಅನ್ನೋದು, ನಾವು ಖಂಡಿತ ಹೋಗ್ತೀವಿ. ಪುತ್ರ, ಪುಣ್ಯ ಮಾಡಿದ್ರೆ ಮನೆತನದ ಮರ್ಯಾದೆ ಹೆಚ್ಚಾಗುತ್ತೆ. ಆದ್ರೆ ಅದೇ ಪುತ್ರ ಅಪರಾಧ ಮಾಡಿದ್ರೆ ಅವನ ಪರಿವಾರಕ್ಕೆ ಅದರ ಜವಾಬ್ದಾರಿನೂ ತಗೋಬೇಕಾಗುತ್ತೆ. ನಾನು, ನನ್ನ ಪರಿವಾರ, ನನ್ನ ಹಳ್ಳಿ, ನಾವೆಲ್ಲ ಖಂಡಿತ ಇಲ್ಲಿಂದ ಹೊರಟು ಹೋಗ್ತೀವಿ. ಇಲ್ಲ ಬಾನು, ನಾವು ಗೋಕುಲದಿಂದ ಇಲ್ಲಿಗೆ ಬಂದ್ವಿ. ಈಗ ಬರ್ಸಾನದಿಂದ ಹೋಗೋಕೆ ನಮ್ಗೇನು ಸಂಕೋಚ ಇಲ್ಲ, ಏನು ದುಃಖ ಇಲ್ಲ, ಪಶ್ಚಾತ್ತಾಪ ಆಗುತ್ತೆ. ಯಾಕಂತಂದ್ರೆ ಯಾವ ಮಗನ್ಗೆ ಯಾವತ್ತು ಸೋಲೋದನ್ನ ಕಲಿಸ್ಕೊಡ್ಲಿಲ್ವೋ ಅವನಿವತ್ ನನ್ನ ಸೋಲಿಸ್ಬಿಟ್ಟ. ಇಲ್ಲಿವರೆಗೂ ನೀನು ಮಾಡೋ ತುಂಟುತನಕ್ಕೆಲ್ಲ ನಾನು ನಿನ್ನ ಕಿವಿ ಹಿಂಡ್ತಿದ್ದೆ ಕೃಷ್ಣ, ಅದು ಪ್ರೀತಿಯಿಂದ. ಯಾಕೆಂದ್ರೆ ನಿನ್ನ ತುಂಟುತನ ಎಲ್ಲರಿಗೂ ಇಷ್ಟ ಆಗ್ತಿತ್ತು ಕೃಷ್ಣ. ಆದ್ರಿವತ್ತು ನೀನು ಒಂದು ವ್ಯಕ್ತಿಗಲ್ಲ, ಇಲ್ಲಿರೋ ಎಲ್ಲರನ್ನೂ ನೋಯಿಸಿದೀಯ. ಇದಕ್ಕೆ ನಾನು ನಿನಗೆ ಏನ್ ದಂಡನೆ ಕೊಡಬೇಕು? ಮಾತಾಡು ಕೃಷ್ಣ. ಇಲ್ಲಿವರೆಗೂ ನಿನ್ನ ಬಗ್ಗೆ ಬಂದ ಎಲ್ಲ ದೂರುಗಳಿಗೂ, ಎಲ್ಲ ಅಪವಾದಗಳಿಗೂ ನಿನಗೆ ನಾನು ದಂಡನೆ ಕೊಟ್ಟಿದ್ದೀನಿ. ಆದ್ರಿವತ್ತು ನೀನು ನನ್ನ ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟಿದೆಯಲ್ಲ ಕೃಷ್ಣ. ಎಲ್ಲರ ಮುಂದೆನೂ ನನ್ನ ತಲೆ ತಗ್ಸು ಹಾಕ್ಬಾಡ್ಬಿಟ್ಟೆ.
ನನ್ನ ಕ್ಷಮಿಸ್ಬಿಡಿ ಕಾಕಿ. ಆದ್ರೆ ನಾನು ಏನ್ ಮಾಡ್ಲಿ, ಸತ್ಯ ಗೊತ್ತಾದ್ಮೇಲೆ ಮೌನವಾಗಿರೋಕಾಗ್ಲಿಲ್ಲ. ಬೇಡ ರಾಧ, ನೀನ್ ಯಾಕೆ ಕ್ಷಮೆ ಕೇಳ್ತೀಯ? ನೀನು ಈ ಸಮಾಜದ ನಿಮ್ಮ ಅಪ್ಪ ಅಮ್ಮನ ಮಾನ ಮರ್ಯಾದೆಯನ್ನು ಉಳಿಸಿದೀಯ. ಕ್ಷಮೆನ ನಾವು ಕೇಳಬೇಕು, ಯಾಕೆಂದ್ರೆ ನಮ್ಮ ಸಂತಾನ ಎಲ್ಲರ ಮುಂದೆ ತಲೆ ತಗ್ಸು ಹಾಕಿ ಮಾಡಿದೆ. ಗೋಕುಲ್ದವರೆಲ್ಲರೂ ಬರ್ಸಾನದಿಂದ ಹೋಗೋಕೆ ಸಿದ್ಧ ಆಗಿದ್ದಾರೆ. ಶುಭ ಕಾರ್ಯನ ಅರ್ಧದಲ್ಲೇ ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ. ಮದುವೆ ಮುಗಿಯೋ ತನಕ ಇರು, ಕನ್ಯಾದಾನ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ಯಾ ನೀನು. ಇವತ್ತು ಸರಿಯಾದ ಸಮಯಕ್ಕೆ ರಾಧಾ ಸತ್ಯನ ಹೇಳಿ ಒಂದು ಅನರ್ಥ ಆಗೋದನ್ನ ತಪ್ಪಿಸಿದಾಳೆ. ಆದರೆ ನಾನು ಈ ಘಟನೆಯ ಪೂರ್ಣ ಸತ್ಯ ತಿಳ್ಕೊಳ್ಳಬೇಕಾಗಿದೆ. ನಾನೀಗ ಏನ್ ಕೇಳ್ತೀನೋ ಅದಕ್ಕೆ ಸತ್ಯವಾದ ಉತ್ತರ ಕೊಡು ಮಗಳೇ. ಯಾವೊಬ್ಬ ಹುಡುಗನೂ ಸುಮ್ಸುಮ್ನೆ ಹೀಗೆ ವರನ್ನ ಮಾಯ ಮಾಡಿ ಮಂಟಪದಲ್ಲಿ ಕೂತ್ಕೊಳ್ಳಲ್ಲ. ನೀನು ಭೈರವನ ಪ್ರೀತಿಸ್ತೀಯ? ಪ್ರೇಮ ಅನ್ನೋದು ಇಬ್ರು ವ್ಯಕ್ತಿಗಳು ಒಂದಾಗ್ಬೇಕು ಅನ್ನೋವಾಗ ಹುಟ್ಟತ್ತೆ. ಪ್ರೇಮನ ಅರ್ಥ ಮಾಡ್ಕೊ, ಅವ್ರಿಗೆ ಸಹಾಯ ಮಾಡು ರಾಧ. ಸುದೇವಿ, ಸಂತೋಷದ ಬಗ್ಗೆ ಚಿಂತೆ ಇದೆ ನಿಂಗೆ, ಆದ್ರೆ ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮನ ಮಾನ ಸಮ್ಮಾನಕ್ಕೆ ಏನ್ ಧಕ್ಕೆ ಆಗತ್ತೋ ಯೋಚನೆ ಮಾಡಿದ್ಯಾ ನೀನು? ಒಂದ್ ವೇಳೆ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ರೆ ಅಪ್ಪ ಅಮ್ಮನ ಮರ್ಯಾದೆ ಹೋಗೋದು ಖಂಡಿತ, ಜೊತೆಗೆ ಭೈರವನ್ ಪ್ರಾಣನೂ ಹೋಗ್ಬೋದು. ನಾನ್ ಭೈರವನ್ನ ಪ್ರೀತಿಸ್ತಿಲ್ಲ. ನೀನು ನಿಮ್ಮ ಅಪ್ಪ ಅಮ್ಮ ನಿಂಗೆ ಮದುವೆ ಮಾಡ್ಬೇಕಂತಿರೋ ಆ ಹುಡುಗನ ಜೊತೆ ಮದುವೆ ಆಗೋಕೆ ನೀನು ಸಿದ್ಧ ಇದ್ದೀಯಾ? ಇದರಲ್ಲಿ ಸುದೈವಿ ತಪ್ಪಿಲ್ಲ, ಹಾಗೇನೆ ಅವಳ ಅಪ್ಪ ಅಮ್ಮ ತಪ್ಪು ಇದ್ರಲ್ಲಿಲ್ಲ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಮದುವೆ ಸಂಪನ್ನ ಆಗೋಗ್ಬಿಡಿ. ನನಗೆ ಮದುವೆಗೆ ಯಾವುದೇ ಆಕ್ಷೇಪ ಇಲ್ಲ, ಆದ್ರೆ ನ್ಯಾಯ ಸಿಗ್ಲೇಬೇಕು. ಈಗ ಮದುವೆ ಆಗೋದು ಒಂದೇ ಷರತ್ತಿನ ಮೇಲೆ, ಈ ಹುಡುಗ ನಮ್ಮ ಕುಟುಂಬದ ಮಾನ ಮರ್ಯಾದೆನ ಹಾಳು ಮಾಡಿದ್ದಾನೆ. ಅವನಿಗೆ ಈ ಮದುವೆ ಮಂಟಪದ ಮುಂದೆನೆ ಬೆನ್ನಿಗೆ 100 ಚಡಿಯ ಇಟ್ಕೊಡ್ಬೇಕು. ನೀವು ಕೇಳೋದು ಸರಿ ಇದೆ, ಇವನಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಭವಿಷ್ಯದಲ್ಲಿ ಯಾರು ಬರ್ಸಾನದ ಘನತೆ ಗೌರವ ಜೊತೆ ಆಟ ಆಡೋ ದುಸ್ಸಾಹಸ ಮಾಡಬಾರದು. ಭೈರವಂಗೆ 100 ಚಡಿ ಎಟ್ಟು ಕೊಡಬೇಕು. ಅದಾದ್ಮೇಲೆ ಬರ್ಸಾನದಿಂದ ಗಡಿಪಾರು ಮಾಡಬೇಕು. ಅಯನ್,
ಮುಖ್ಯ ಕೃಷ್ಣ, ನಿನ್ ಕೆಲ್ಸದ ಪರಿಣಾಮ. ಏನ್ ಮಾಡ್ದೆ ನೀನು? ಒಂದ್ ಕಡೆ ನಿನ್ ಗೆಳೆಯಂಗೆ ಚಡಿ ಎಡ್ಬೀಳ್ತಿದ್ರೆ, ಇನ್ನೊಂದ್ ಕಡೆ ನನ್ ಗೆಳತಿ ಮದ್ವೆ ತಮಾಷೆಯಾಗೆ ಉಳ್ದು ಹೋಗತ್ತೆ. ನೋಡು ಸರಿಯಾಗಿ ಭೈರವನ್ನ, ಅವನ್ ಮೈ ಮೇಲೆ ಗಾಯ ಆಗತ್ತಲ್ಲ, ಅದ್ರ ಕಾರಣ ಚಡಿ ಏಟಲ್ಲ. ಅವನ್ ಗೆಳೆಯ ಅಂದ್ರೆ ನಿನ್ನ ದುರಾಚಾರ ಆಗತ್ತೆ. ಆದ್ರೆ ನಿನಗೇನು, ಇನ್ನೊಬ್ರ ಕಷ್ಟ ನೋಡೋದ್ರಲ್ಲಿ ಆನಂದ ಸಿಗುತ್ತಲ್ವಾ ನಿನಗೆ? ಏನು ಮಾಡ್ತಿಲ್ಲ ಕೃಷ್ಣ, ನೀನ್ ಬೇಕಿದ್ರೆ ಕ್ಷಣದಲ್ಲಿ ಇಡೀ ಸೃಷ್ಟಿ ಬದಲಾಯಿಸಬಹುದು. ಸೃಷ್ಟಿ ಬಲದಿಂದ ಅಲ್ಲ ಅಣ್ಣ, ಪ್ರೇಮದ ಅರಿವಿಂದ ನಡೆಯೋದು. ಇದು ನನ್ನ ಮಾಯದಲ್ಲ, ಸುದೇವಿ ಮತ್ತೆ ಭೈರವ ಅವರ ಪ್ರೇಮದ ಪರೀಕ್ಷೆ. ಈಗ ಪ್ರೀತಿಯ ಪರೀಕ್ಷೆಯಲ್ಲಿ ಸಿಕ್ಕಾಕೊಂಡಿರೋ ನೋವನ್ನ ಅವರು ಅನುಭವಿಸಲೇಬೇಕು. ಪ್ರೀತಿ ಮಾಡ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ, ಆದ್ರೆ ಪ್ರೇಮದ ಶಕ್ತಿ ಸಿಗೋದು ಎಂಥವ್ರಿಗೆ ಅಂದ್ರೆ, ಯಾರು ಯಾವುದೇ ಭಯ ಇಲ್ಲದೆ ಪ್ರೀತಿ ನಿಭಾಯಿಸೋ ಸಾಹಸ ಮಾಡ್ತಾರೋ ಅವರಿಗೆ. ನಾನ್ ಬೇಕಾದ್ರೆ ಒಂದ್ ಚಿಟ್ಕೆ ಹೊಡೆದು ಎಲ್ಲ ಬದಲಾಯಿಸಬಹುದು ಅಣ್ಣ, ಆದ್ರೆ ನಾನಿಲ್ಲಿ ಪ್ರೇಮಿಗಳನ್ನ ಸೇರ್ಸೋಕ್ ಬಂದಿಲ್ಲ. ನಾನ್ ಬಂದಿರೋದು ಪ್ರೀತಿನ ಅರ್ಥ ಮಾಡಿಸೋಕೆ. ಇದು ಪ್ರೇಮಿಗಳಿಗೆ ಗೊತ್ತಾಗಬೇಕು, ನಾನು ಇವರಿಗೆ ಸಹಾಯ ಮಾಡೋದಕ್ಕಾಗೋದು ಯಾವಾಗ ಅಂದರೆ, ಅವ್ರು ತಮ್ಮ ಪ್ರೀತಿಗೋಸ್ಕರ ಎದ್ದು ನಿಲ್ಲೋ ಸಾಹಸ ಮಾಡಿದಾಗ. ನೀನವ್ರಿಗೆ ಸಹಾಯ ಮಾಡ್ತಿಲ್ಲ ಅಂದ್ಮೇಲೆ ಕೃಷ್ಣ, ಅವ್ರ ನೋವನ್ನ ನೀನ್ ಯಾಕೆ ತಗೊಂಡು ಸಹಿಸ್ಕೋತಿದ್ಯ? ಯಾಕೆ ಅಂದ್ರೆ ಹರಿನೋ ನಾನೇ ಅಣ್ಣ, ಗೆಳೆಯ ಸಹಾಯ ಕೇಳ್ದ, ಆದ್ರೆ ನಾನು ಅವನ್ ದುಃಖ ಕೊಟ್ಟೆ, ಹಂಚ್ಕೋತಿದ್ದೀನಿ. ಆದ್ರೆ ಇವ್ರ ಮನಸ್ಸಿನ ನೋವು ಯಾವಾಗ ದೂರ ಆಗತ್ತೆ ಅಂದ್ರೆ, ಅವ್ರ ಮನಸ್ಸಿನ ಪ್ರೀತಿ ಅವ್ರನ್ನ ಕರೆದಾಗ. ಇವತ್ತು ಸುದೇವಿ ಮತ್ ಭೈರವ ಅವ್ರು ತಾವೇ ತಮ್ಮ ನೋವನ್ನ ಅನುಭವಿಸ್ಬೇಕು.
ಪ್ರೇಮದ ಪರೀಕ್ಷೆಯಲ್ಲಿ ನೀನು ಎದ್ದು ನಿಂತ್ಬಿಟ್ಟೆ ಸುದೇವಿ. ನಾನೇ ಪ್ರೇಮ, ನೀನು ನಿನ್ನೊಳಗಿನ ಪ್ರೇಮನ ಎಬ್ಸಿದೀಯ, ನಿನ್ನೊಳಗಿನ ಕೃಷ್ಣನ ಎಬ್ಸಿದೀಯ. ಇನ್ನೊಂದು ಏಟು ಬೀಳ್ಬಾರ್ದು. ಇಲ್ಲ, ನೀನ್ ಏನ್ ಮಾಡ್ತಿದ್ಯ ಸುದೇವಿ? ಹೌದು, ತುಂಬಾ ಮುಂಚೆನೆ ಮಾಡ್ಬೇಕಿತ್ತು ಇದನ್ನ. ಸ್ವಲ್ಪ ಮುಂಚೆನೆ ನಾನ್ ಧೈರ್ಯ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವೃಷ್ಭಾನ್ ಕಾಕ, ನಾನ್ ನಿಮ್ಗೆ ಸುಳ್ಳು ಹೇಳ್ದೆ, ನನ್ ಭೈರವನ ಪ್ರೀತಿಸ್ತಿಲ್ಲ ಅಂತ. ಹೆದರ್ಕೊಂಡಿದ್ದೆ ನಾನು. ಈ ಕಡೆ ಅಮ್ಮ ಅಪ್ಪನ ಗೌರವದ ಭಯ, ಭೈರವನ್ ಪ್ರಾಣದ ಭಯ. ಆದ್ರೆ ಈಗ ನಂಗೆ ಅರ್ಥ ಆಗಿದೆ, ಪ್ರೀತಿನ ಇಬ್ರು ಮಾಡೋದು, ಅಂದ್ಮೇಲೆ ಅದ್ರ ಬೆಲೆನ ಇಬ್ರು ಭರಿಸ್ಬೇಕಾಗತ್ತೆ. ಕೇವಲ ಪ್ರೇಮಿಸೋದೇ ಅಪರಾಧ ಆದ್ರೆ ಅದಕ್ಕೆ ಶಿಕ್ಷೆನ ಕೇವಲ ಒಬ್ರು ಕೊಡೋದು ಸರಿಯಲ್ಲ. ನಾನು ಮತ್ತೆ ಭೈರವ, ನಾವು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಇದಕ್ಕೆ ಶಿಕ್ಷೆನೂ ನಾವು ಒಟ್ಟಿಗೆನೆ ಅನುಭವಿಸ್ತೀವಿ. ಕೃಷ್ಣ ನಮ್ಗೆ ಸಹಾಯ ಮಾಡಬೇಕು ಅಂತ ಬಂದ. ಕೃಷ್ಣ ನಮ್ಮ ಹತ್ರ ಹೇಳಿದ್ದ, ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನಿಮ್ ಪ್ರೀತಿ ವಿಷಯನ ಒಪ್ಕೊಳ್ಳಿ ಅಂತ. ಆದ್ರೆ ಈ ರಾಧಾನೆ, ನಮ್ಮಪ್ಪ ಅಮ್ಮನ್ ಮರ್ಯಾದೆ ಹೋಗುತ್ತೆ ಅನ್ನೋ ಭಯನ ನನ್ ಮನ್ಸಲ್ಲಿ ಹುಟ್ಟಾಕಿದ್ದು. ನೀವು ಅನ್ಕೊಳ್ತಿದ್ದೀರಾ ಅಲ್ವಾ, ಇವನೇನ್ ಮಾಡ್ತಿದ್ದಾನೆ, ಇವನೇನ್ ಬರೀತಿದ್ದಾನೆ ಅಂತ ನೋಡ್ತೀರಾ? ಈಗ ನೀವು ಅನ್ಕೋತಿರಬಹುದು, ನಾನು ಮಣ್ಣಿನ ಮೇಲೆ ಮಣ್ಣು ಅಂತ ಯಾಕೆ ಬರೀತಿದ್ದೀನಿ ಅಂತ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಆದರೆ ಇದನ್ನ ಹೇಳೋಕ್ ಮುಂಚೆ ಸ್ವಲ್ಪ ನಾನು ನೀರಿನ ಮೇಲೆ ನೀರು ಅಂತಾನೂ ಬರೀತೀನಿ ರೀ. ಏನಾಯ್ತು, ನಾನೇನ್ ಬರುತ್ತೋ ಅದು ನನಗೆ ಯಾಕೆ ಕಾಣಿಸ್ತಿಲ್ಲ? ಹಾಗಾದ್ರೆ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಅಷ್ಟೇ ಕಷ್ಟ ನೀರಿನ ಮೇಲೆ ನೀರು ಅಂತ ಬರೆಯೋದು. ಸಂಬಂಧಗಳು ಸ್ವಲ್ಪ ಹೀಗೆ ಇರೋದು. ಸಂಬಂಧ ಮಾಡ್ಕೊಳ್ಳುವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭ, ಆಮೇಲೆ ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟ. ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೀರಿನ ಮೇಲೆ ಬರೆಯೋಕೆ ಹೇಗಾಗತ್ತೆ ಅಂತ. ಯಾವ ಪ್ರಕಾರ ಈ ಕಲ್ಲುಗಳು ನೀರಿಂದ ಬೇರೇನೆ ಇದ್ರೂ ನೀರಿನ ಆಳದಲ್ಲೇ ಇದೆ? ಸಂಬಂಧಗಳನ್ನು ನಾವು ಸರಿಯಾಗಿ ಇದೇ ರೀತಿ ನಿಭಾಯಿಸಬೇಕು. ಈ ಕಲ್ಲುಗಳ ಥರ ನಿಷ್ಠೆಯಿಂದ ಆಳ ಕೀಳಿರಿ, ಸಂಬಂಧ ಯಾವತ್ತೂ ಮುರಿಯೋಲ್ಲ. ರಾಧೇ ರಾಧೇ.